ಮಾರನಾಥ, ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತೇನೆ. ಒಂದು ವೇಳೆ ನೀವು ಬಹಳ ಆಸಕ್ತಿ ಉಳ್ಳವರಾಗಿ ಈ ದಿನಕ್ಕಾಗಿ ಎದುರು ನೋಡ್ತಿದ್ದೀರೋ ಅನ್ನೋ ಗೊತ್ತಿಲ್ಲ. ಈ ದಿನಗಳಲ್ಲಿ ಕರ್ತನು ನನ್ನ ಹೃದಯದಲ್ಲಿ ಇಟ್ಟಿರುವಂಥ ಒಂದು ವಿಶೇಷವಾದಂಥ ವಾಕ್ಯಗಳು ಏನಂದರೆ, ಯೇಸು ಕ್ರಿಸ್ತನು ಬರುವಂಥ ಸಮಯದಲ್ಲಿ ಪ್ರತಿಯೊಬ್ಬ ದೇವರ ಮಕ್ಕಳು, ಪ್ರತಿಯೊಬ್ಬ ವ್ಯಕ್ತಿ ಆತನು ಬರುವಾಗ ಎತ್ತಲ್ಪಡಬೇಕು. ಅದಕ್ಕಾಗಿ ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾಗಿದೆ. ಪೂರ್ಣವಾದಂಥ ಸಿದ್ಧತೆ ನಮ್ಮಲ್ಲಿ ಇರಬೇಕೆಂಬುದಾಗಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಸಭೆಗೋಸ್ಕರ ಇದನ್ನು ವಿಶೇಷವಾದ ರೀತಿಯಲ್ಲಿ ನಾವು ಬಿತ್ತರಿಸ್ತಾ ಇದ್ದೇವೆ. ದೇವರು ತನ್ನ ವಿಶೇಷವಾದ ಕರುಣೆ ಕೃಪೆಯಿಂದಾಗಿ ಈ ಒಂದು ವಿಷಯಕ್ಕೆ ನಮ್ಮನ್ನು ಒಳಪಡಿಸಿ, ಯಾಕೆಂದರೆ ನಾವು ಈ ಲೋಕದಲ್ಲಿ ಯಾತ್ರಿಕರಾಗಿದ್ದೇವೆ. ಈ ಲೋಕ ನಮಗೆ ಶಾಶ್ವತವಾದಂಥ ಒಂದು ಸ್ಥಳ ಅಲ್ಲ ಪ್ರಿಯರೇ. ಒಂದು ವೇಳೆ ಅಂದ್ಕೊಳ್ಬಹುದು, ಓ ಇಷ್ಟು ವರ್ಷ ನಾನು ಎಷ್ಟೋ ಕಷ್ಟಪಟ್ಟು ಮನೆ ಕಟ್ಟಿದ್ದೇನೆ, ಆಸ್ತಿ ಮಾಡಿಕೊಂಡಿದ್ದೇನೆ, ಎಲ್ಲ ಸಂಗತಿಗಳನ್ನು ಬಿಟ್ಟು ಹೋಗಬೇಕೋ ನಾನು? ಯೇಸು ಕ್ರಿಸ್ತನು ಬರುವಂಥ ಸಮಯದಲ್ಲಿ ನಾವು ಇದ್ದಾಗೆ ನಾವು ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಾಟಾಗ್ತೇವೆ. ಎಲ್ಲವನ್ನ ಬಿಟ್ಟು ಹೋಗಬೇಕು.
ಯಾವುದನ್ನು ತೆಗೆದುಕೊಂಡು ಹೋಗೋ ಸಾಧ್ಯತೆ ಇಲ್ಲ. ಈ ಲೋಕಕ್ಕೆ ಯಾವ ರೀತಿ ಬಂದೆವೋ, ಏನು ಇಲ್ಲದವರಾಗಿ ನಾವು ಹೋಗ್ತೇವೆ ಅಂದರೆ, ದೇವರ ಒಂದು ವಿಶೇಷವಾದ ಸಂಗತಿ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನಿಂದ ತುಂಬಲ್ಪಟ್ಟವರಾಗಿ ಆತನ ಆಶೀರ್ವಾದಕ್ಕೆ ಪಾತ್ರರಾಗಿ ನಾವು ಏನಾಗ್ತೇವೆ, ಪಕ್ಕನೆ ಒಯ್ಯಲ್ಪಡ್ತೇವೆ ದೇವ ಜನರೊಂದಿಗೆ. ಪ್ರಿಯರೇ, ಈ ಮುಂಜಾನೆ ನೀನು ಅಲ್ಲಿ ಬಂದಿರುವಂಥ ಆಲೋಚನೆ ಏನಾಗಿದೆ, ಯಾವ ಆಲೋಚನೆಯಲ್ಲಿ ಮಗ್ನನಾಗಿದ್ದೀ, ಯಾವ ಕೊರತೆಯಲ್ಲಿ, ಯಾವ ಸಮಸ್ಯೆಯಲ್ಲಿ, ನಿನ್ನ ಜೀವಿತ ಯಾವೊಂದು ಹೋರಾಟ ಉಂಟು ನನಗೆ ಗೊತ್ತಿಲ್ಲ. ಆದರೆ ಈ ಸಮಯದಲ್ಲಿ ಕ್ರಿಸ್ತಿಯ ಹೋರಾಟದ ಬಗ್ಗೆ ಮಾತಾಡಬೇಕೆಂಬುದಾಗಿದ್ದೇನೆ. ಬಹಳ ಪ್ರಾಮುಖ್ಯವಾದ ಸಂಗತಿ, ಎಫೆಸದ ಪತ್ರಿಕೆ 6:10-18 ಇದನ್ನು ಪೂರ್ತಿಯಾಗಿ ನಾನು ಓದುವುದಿಲ್ಲ. ಸತ್ಯವೇದ ನಿಮ್ಮಲ್ಲಿರುವುದಾದರೆ ದಯಮಾಡಿ ಅದನ್ನು ತೆರೆಯಿರಿ, ಅಲ್ಲಿ ಇರುವಂಥ ಸತ್ಯಗಳನ್ನು ಗಮನಿಸ್ರಿ. ಇಲ್ಲಿ ಪ್ರಾಮುಖ್ಯವಾದಂಥ ಸತ್ಯಗಳು, ಪೌಲನು ಎಫೆಸದ ಬಗ್ಗೆ ಬರೆಯಬೇಕಾದರೆ ಪ್ರತ್ಯೇಕವಾಗಿ ಈ 6:00 ಬಹಳ ಪ್ರಾಮುಖ್ಯವಾದಂಥ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಇದು ಬಹಳ ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿಗಳು. ಇದನ್ನು ಯಾರೂ ಅದನ್ನು ಲಘುವಾಗಿ ತೆಗೆದುಕೊಳ್ಳುವಂಥದ್ದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ನಂತರ ಒಂದು ಕ್ರಿಸ್ತಿಯ ಹೋರಾಟದಲ್ಲಿ ರಂಗಸ್ಥಾನದಲ್ಲಿ ಇರ್ತಾನೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಅಂದರೆ ನಾವು ಯೇಸುವನ್ನು ನಂಬಿದಾಗ ಮೊದಲನೇದಾಗಿ ಹಿಂದಿನ ಜೀವಿತದಲ್ಲಿ ನಾವು ಸೈತಾನನು ನಮ್ಮ ಒಡೆಯನಾಗಿದ್ದನು, ಸೈತಾನಿಗೆ ಗುಲಾಮರಾಗಿದ್ದೆವು, ಅಂಧಕಾರ ಶಕ್ತಿಗಳು ನಮ್ಮನ್ನು ಆಳ್ತಾ ಇತ್ತು, ಲೋಕಕ್ಕೆ ಒಳಪಟ್ಟವರಾಗಿ ಸೈತಾನಿಗೆ ಗುಲಾಮರಾಗಿ ದಾಸರಾಗಿ ಇದ್ದಂಥ ಒಂದು ಸಂಗತಿ, ಪಾಪಕ್ಕೆ ಒಳಪಟ್ಟವರಾಗಿ ಪಾಪದಲ್ಲಿ ಮುಳುಗಿ ಹೋಗಿದ್ದಂಥವ್ರು ನಾವು. ಆದರೆ ಯೇಸು ಕ್ರಿಸ್ತನು ಬೆಳಕಾಗಿ ನಮ್ಮ ಹೃದಯದಲ್ಲಿ ಬಂದಾಗ, ನಮ್ಮ ಜೀವಿತ ಪ್ರವೇಶ ಮಾಡಿದಾಗ ಅಂಧಕಾರತೆ ಹೋಯಿತು. 2 Corinthians 5:17 ಹೀಗೆ ಹೇಳ್ತದೆ, ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದಾರೋ ಅವರ ಜೀವಿತ ಹೇಗಿರ್ತದೆ ಅಂತ ಹೇಳುವಾಗ ಸಂಪೂರ್ಣ ಬದಲಾವಣೆ, ಹೊಸ ಸೃಷ್ಟಿ, ನೂತನ ಸೃಷ್ಟಿಗಳಾಗ್ತಾರೆ ಎಂಬುದಾಗಿ ನೋಡ್ತೇವೆ. ಅಂದರೆ ಸೈತಾನನ ರಾಜ್ಯದಿಂದ ಯೇಸು ಕ್ರಿಸ್ತನ ರಾಜ್ಯಕ್ಕೆ ನಾವು ಮಾರ್ಪಾಟಾದಂಥವು. ಅದಕ್ಕೆ ಕೊಲೊಸ್ಸೆ ಪತ್ರಿಕೆಯಲ್ಲಿ ಮೊದಲೇ ನಾವು ನೋಡ್ತೇವೆ, 1:13, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ದೇವರು ಮಾಡಿದಂಥ ಕಾರ್ಯ, ಮೊದಲು ನಾವು ಅಂಧಕಾರದ ದೊರೆತನದಲ್ಲಿ ಜೀವಿಸ್ತಾ ಇದ್ದೆವು, ಆದರೆ ಈಗೇನಂತೆ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಒಂದು ವೇಳೆ ಈ ಕಾರ್ಯಕ್ರಮವನ್ನು ಕೇಳಿಸಿಕೊಳ್ಳುವಂಥ ಪ್ರಿಯರೇ, ಒಂದಾನೊಂದು ಕಾಲದಲ್ಲಿ ನೀನು ಅಂಧಕಾರದಲ್ಲಿ, ಪಾಪದ ಜೀವಿತದಲ್ಲಿ, ಸೈತಾನಿ ಗುಲಾಮನಾಗಿ ಒಂದು ವೇಳೆ ಜೀವಿಸ್ತಾ ಇರುವುದಿದ್ದರೆ, ಯೇಸು ಕ್ರಿಸ್ತರ ಮೂಲಕವಾಗಿ ಸಿಕ್ಕಿದಂಥ ಆ ರಕ್ಷಣೆಯ ಅನುಭವ, ಪಾಪದ ಬಿಡುಗಡೆ, ಅಷ್ಟೇ ಅಲ್ಲ, ಯೇಸು ಕ್ರಿಸ್ತ ನಿನ್ನನ್ನು ಸೈತಾನನ ರಾಜ್ಯದಿಂದ ಯೇಸು ಕ್ರಿಸ್ತನ ರಾಜ್ಯಕ್ಕೆ ಸೇರಿಸಿರುವಾಗ ನೀನು ದೇವರಿಗೆ ಎಷ್ಟೋ ಸ್ತೋತ್ರ ಸಲ್ಲಿಸಬೇಕು. ಇರುವಂಥ ಈ ಬಹಳ ಪ್ರಾಮುಖ್ಯ ವಿಷಯಗಳು, ಸೈತಾನಿಂದ ಬಿಡುಗಡೆ ಹೊಂದಿದ ನಂತರ ಸೈತಾನ ಸುಮ್ಮನೆ ಇರುವುದಿಲ್ಲ. ಅಂದಿನಿಂದ ಒಂದು ಹೋರಾಟದ ಜೀವಿತ. ನಮ್ಮ ವಿರೋಧಿ ಯಾರು? ಸೈತಾನ. ನಾವು ಪೇತ್ರನ ಪತ್ರಿಕೆ ಓದಬೇಕಾದರೆ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಏನಂತೆ ನೋಡ್ರಿ ಪ್ರತ್ಯೇಕವಾಗಿ. ಇದನ್ನು ನಾವು ಓದಬೇಕಾದ್ರೆ ನಮ್ಗೆ ಗೊತ್ತಾಗಬೇಕು ಸ್ಪಷ್ಟವಾದ ಸತ್ಯಗಳು ದೇವರ ವಾಕ್ಯದಲ್ಲಿ ಯಾವ್ಯಾವ ರೀತಿಯಲ್ಲಿ ನಮಗೆ ಹೇಳಲ್ಪಟ್ಟಿದೆ, ಬರೆಯಲ್ಪಟ್ಟಿದೆ ಎಂಬುದಾಗಿ. 1 Peter 5:8 ಹೀಗೆ ಉಂಟು, ಏನಂತ, ಸ್ವಸ್ಥ ಚಿತ್ತವುಳ್ಳವರಾಗಿರ್ರಿ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೋಡಿ ಸೈತಾನ ಮಾಡುವಂಥ ಕಾರ್ಯಗಳು, ಯಾಕೆಂದರೆ ಸೈತಾನಿನ ಬಂಧನದಿಂದ ಬಿಡುಗಡೆ ಹೊಂದಿದ ನಂತರ ಸುಮ್ಮನೆ ಇರೋದಿಲ್ಲ, ಅವನಿಗೆ ವಿಶ್ರಾಂತಿ ಇಲ್ಲ. ಅವನಿಗೆ ಯಾರಿಗೆ? ಸೈತಾನಿಗೆ ಒಂದು ಅವಿಶ್ರಾಂತಿ ಉಂಟು. ನನ್ನ ರಾಜ್ಯದಿಂದ ಹೋಗ್ಬಿಟ್ನಲ್ಲ, ತಿರುಗಿ ಏನಾದರೂ ಮಾಡಿ ಅವನನ್ನು ನನ್ನ ರಾಜ್ಯಕ್ಕೆ ತರಬೇಕೆಂಬ ರೀತಿಯಲ್ಲಿ ಅನೇಕ ವೇಳೆ ದಾಳಿ ಮಾಡ್ತಾನೆ, ಅನೇಕ ಕುಯುಕ್ತಿಗಳನ್ನು ತರುವ ಆತನಾಗಿದ್ದಾನೆ. ಪೌಲನು ಇದನ್ನು ತಿಳಿದಂಥವನಾಗಿ ಎಫೆಸ ಸಭೆಗೆ ಬರೆಯಬೇಕಾದರೆ ಪ್ರಾಮುಖ್ಯವಾಗಿ ಆತನು ಎಂಥ ಒಂದು ವಿಶೇಷವಾದಂಥ ವಾಕ್ಯಗಳು, ಎಂಥ ರೀತಿಯಲ್ಲಿ ಅವರನ್ನು ಬಲಪಡಿಸುವಂಥ ವಾಕ್ಯಗಳು ಎಂಬುದಾಗಿ ನಾವು ನೋಡಬೇಕಾದರೆ, ಪ್ರಿಯರೇ,
ನೀವು ಇದನ್ನು ಪ್ರತ್ಯೇಕವಾಗಿ ಇದು ಧ್ಯಾನಿಸುವಾಗ ಈ ವಾಕ್ಯ ಓದುವಾಗ ನಿಮ್ಗೆ ಗೊತ್ತಾಗ್ತದೆ ನಾನು ಯಾವ ಸ್ಥಿತಿಯಲ್ಲಿ ಯಾವ ಮಟ್ಟದಲ್ಲಿ ನಾನು ಹೇಗೆ ಜೀವಿಸ್ತಾ ಇದ್ದೇನೆ. ಎಫೆಸ 6:10 ಇದನ್ನು ಪ್ರತಿಯೊಬ್ಬರು ಗಮನವಿಟ್ಟು ನೋಡಿ ಕೇಳಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಕಡೆಯ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಇದು ಬಹಳ ಪ್ರಾಮುಖ್ಯವಾದಂಥ ಒಂದು ಸತ್ಯವನ್ನು ತಿಳಿಯಪಡಿಸಿದ್ದಾನೆ. ನೀವು ಕಡೆ ಮಾತು, ಇದು ಬಹಳ ಕಡೆ ಮಾತು ಅಂತ ಹೇಳಿದ್ರೆ ಯಾವಾಗಲೂ ಬಹಳ ಪ್ರಾಮುಖ್ಯವಾದಂಥ ಸಂಗತಿಗಳು. ಅನೇಕರು ಸಾಯಬೇಕಾದರೆ ಸಾವಿಗಿಂತ ಮುಂಚೆ ಅವರ ಬಾಯಿಂದ ಕಡೆ ಮಾತುಗಳು ಏನು ಬರ್ತದೆ ಎಂಬುದಾಗಿ ಬಹಳ ಸೂಕ್ಷ್ಮವಾಗಿ ಗಮನವಿಟ್ಟು ಕೇಳುವ ಸಾಧ್ಯತೆ ಉಂಟು. ಅವರ ಬಾಯಿಂದ ಕಡೆಯದಾಗ ಏನು ಹೇಳಿದ್ರು ಎಂಬುದಾಗಿ ಇಲ್ಲಿ ಪೌಲನು ಎಫೆಸಸ್ ಸಭೆಗೆ ಬರೆಯಬೇಕಾದರೆ ಆತನು ಈಗ ಹೇಳ್ತಿದ್ದಾನೆ. ನಾನು ಹೇಳುವಂಥ ಭಾಳ ಪ್ರಾಮುಖ್ಯವಾದಂಥ ಈ ಕಡೆಯ ಮಾತುಗಳಿಗೆ ಲಕ್ಷ್ಯ ಕೊಡಿರಿ ಎಂಬುದಾಗಿ. ಏನಂತೆ ಅದು, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಏನು ಮಾಡಬೇಕಂತೆ, ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ನಮಗೆ ಆತ್ಮಿಕ ಬಲ ಬೇಕು, ಆತ್ಮಿಕ ಶಕ್ತಿ ಬೇಕು. ಹೇಗೆ ಎಲ್ಲಿ ಸಿಗ್ತದೆ, ಯಾರು ಕೊಡುವಂಥವರಾಗಿದ್ದಾರೆ, ಅದು ಸಿಗುವಂಥದ್ದು ಯೇಸು ಕ್ರಿಸ್ತನಲ್ಲಿ ಮಾತ್ರ. ಅದಕ್ಕೋಸ್ಕರ ನೀವು ಯಾವಾಗ ನಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟಿದ್ದೇವೋ, ನಾವು ಆತನಲ್ಲಿ ಸಂಪೂರ್ಣವಾಗಿ ನೆಲೆಗೊಂಡು ಆತನಲ್ಲಿ ಐಕ್ಯವಾಗಿ ಜೀವಿಸಬೇಕು. ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳ್ರಿ. ಈ ಆ ಶಕ್ತಿ ಸಾಮರ್ಥ್ಯತೆ ನನ್ನ ಪ್ರತಿನಿತ್ಯ ಜೀವಿತಕ್ಕೆ ಬರುವುದು ಹೇಗೆ? ನಮ್ಮ ಕುಟುಂಬಗಳಲ್ಲಿ ಅನೇಕ ವೇಳೆ ಮಕ್ಕಳು ಸ್ಥಿತಿ ನೋಡುವಾಗ ಬಹಳ ಬಲಹೀನರಾಗಿರ್ತಾರೆ. ಡಾಕ್ಟರ್ ಹತ್ರ ಕರ್ಕೊಂಡೋಗ್ತೇವೆ, ಡಾಕ್ಟ್ರೇ ನಮ್ಮ ಮಗನ ಚೆನ್ನಾಗಿ ಯಾಕೆ ಊಟ ಮಾಡಿದ್ರು ಬಲಹೀನ ಆಗಿದ್ದಾನೆ, ಏನು ಮಾಡಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಡಾಕ್ಟ್ರ್ ಹೇಳ್ತಾರೆ ಒಂದು ವೇಳೆ ಅವರಿಗೆ ವಿಟಮಿನ್ಸ್ ಅದೇಕ್ಕೆ ಬೇಕಾದಂಥ ಕೆಲವು ವಿಟಮಿನ್ ಇಂತಿ ತೆಗೆದುಕೊಳ್ಳ್ರಿ ಎಂಬುದಾಗಿ ಹೇಳಿ ಕಳಿಸ್ಬೋದು. ದೈಹಿಕ ಕೊರತೆಗಳು ಬಲಹೀನತೆಗಳಿಗೆ ಅನೇಕ ವೇಳೆ ನಾವು ತೆಗೆದುಕೊಳ್ಳುವಂಥ ಪೌಷ್ಟಿಕ ಆಹಾರವಾಗಲಿ ಅನೇಕ ವಿಟಮಿನ್ಸ್ ಆಗಲಿ ಇದೇನಾಗ್ತದೆ, ದೇಹಕ್ಕೆ ಬೇಕಾಗ್ತದೆ, ಶಕ್ತಿ ಬೇಕು, ಬಲ ಬೇಕು. ಇದರ ಬಗ್ಗೆ ಅನೇಕ ವೇಳೆ ಚಿಂತಿಸ್ತೇವೆ, ನಮ್ಮ ಮಕ್ಕಳ ಬಗ್ಗೆ ಚಿಂತಿಸ್ತೇವೆ. ಪರಲೋಕದಲ್ಲಿರುವ ದೇವರು ತನ್ನ ಮಕ್ಕಳು ಈ ಭೂಲೋಕದಲ್ಲಿ ಅವರು ಬಲಾಢ್ಯರಾಗಿರಬೇಕು, ಶಕ್ತಿಯುಳ್ಳವರಾಗಿರಬೇಕು, ಅವರಿಗೆ ಆತ್ಮಿಕ ಬಲ ಬೇಕು. ಇದು ಹೇಗೆ ಸಿಗ್ತದೆ? ಈ ಆತ್ಮಿಕ ಬಲಶಕ್ತಿ ಸಿಗುವಂಥದ್ದು ಎಲ್ಲಿ ಅಂತ ಹೇಳುವಾಗ ದೇವರ ಸಾನ್ನಿಧ್ಯದಲ್ಲಿ, ದೇವರ ಪ್ರಸನ್ನತೆಯಲ್ಲಿ. ಎಷ್ಟರ ಮಟ್ಟಿಗೆ ನಾವು ದೇವರ ವಾಕ್ಯಗಳನ್ನು ಪ್ರತಿ ದಿವಸ ಅದನ್ನು ಓದ್ತೇನೆ, ಧ್ಯಾನಿಸ್ತೇನೆ ಮತ್ತು ಪ್ರಾರ್ಥಿಸ್ತೇನೋ, ಅದು ನಮಗೇನಾಗ್ತದೆ, ಹೆಚ್ಚಿನ ಬಲ, ಧೈರ್ಯ, ಸಾಮರ್ಥ್ಯ ಅದು ಬರುವಂಥದ್ದಾಗಿದೆ. ಯಾರ ಜೀವಿತದಲ್ಲಿ ಯಾರ್ಯಾರು ದೇವರ ಸಮ್ಮುಖದಲ್ಲಿ ಕಳೆಯಬೇಕಾದಷ್ಟು ಸಮಯವನ್ನು ಶಿಸ್ತಿನಿಂದ ಕಳೆಯದೆ ಹೋದರೆ ಅವರಲ್ಲಿ ಆತ್ಮಿಕ ಏನಿಲ್ಲ, ಬಲ ಇಲ್ಲ, ಶಕ್ತಿ ಇಲ್ಲ, ಸಾಮರ್ಥ್ಯದಿಲ್ಲ. ದೇವರು ತಮಗೆ ಎಷ್ಟಿನ ರೀತಿಯಲ್ಲಿ ತನ್ನ ಕೃಪೆಯನ್ನು, ಬಲವನ್ನು, ತನ್ನ ಸಾಮರ್ಥ್ಯ ತುಂಬಿಸಬೇಕಾದರೆ ನಾವು ಆತನ ಜೊತೆಯಲ್ಲಿ ಇರಬೇಕು, ಆತನ ಜೊತೆಯಲ್ಲಿ ವಾಸಿಸಬೇಕು, ಅದು ನಡ್ಕೊಳ್ಳಬೇಕು. ದೇವರ ವಾಕ್ಯ ನಮಗೇನಾಗಿದೆ, ಶಕ್ತಿ, ಬಲ, ಪೌಷ್ಟಿಕ ಆಹಾರವಾಗಿದೆ, ಆತ್ಮಿಕ ಮನ್ನ. ಅದು ನಮಗೆ ಎಷ್ಟು ಮಟ್ಟಿಗೆ ದೇವರ ವಾಕ್ಯವನ್ನು ಓದ್ತೇವೋ, ಧ್ಯಾನಿಸ್ತೇವೋ, ಅಷ್ಟು ಮಟ್ಟಿಗೆ ನಮಗೆ ಬಲ ಉಂಟು. ಒಂದು ಪ್ರಶ್ನೆ ಕೇಳಲು ನಿಮ್ಮನ್ನು, ಪ್ರತಿ ದಿವಸ ನಿನ್ನ ಜೀವಿತದಲ್ಲಿ ಎಷ್ಟು ಸಮಯ ದೇವರ ವಾಕ್ಯವನ್ನು ಓದಿ ಧ್ಯಾನಿಸುವಂಥ ಒಂದು ಅಭ್ಯಾಸ ನಿನ್ನಲ್ಲಿ ಉಂಟು? ದೇವರ ವಾಕ್ಯಕ್ಕೆ ಎಷ್ಟು ಸಮಯ ಕೊಡುವವನಾಗಿದ್ದೀ? ಅದನ್ನು ಧ್ಯಾನಿಸುವಾಗ ಅದೇ ಪೌಷ್ಟಿಕ ಆಹಾರ, ಅದೇ ನಮಗೆ ವಿಟಮಿನ್, ಆತ್ಮಿಕ ವಿಟಮಿನ್ ಎಲ್ಲಿ ಸಿಗುವಂಥದ್ದು? ದೇವರ ವಾಕ್ಯದಲ್ಲಿ. ಪ್ರಿಯರೇ, ಇದನ್ನು ಯಾರೂ ತಾತ್ಸಾರ ಮಾಡುವಂಥದ್ದಿಲ್ಲ. ಒಂದು ವೇಳೆ ನೀನು ದೇವರ ವಾಕ್ಯದ ಸನ್ನಿಧಾನದಲ್ಲಿ ಧ್ಯಾನ ಮಾಡದೆ ಹೋದರೆ ನಿನ್ನಲ್ಲಿ ಏನಿಲ್ಲ, ಆತ್ಮಿಕ ಬಲ ಇಲ್ಲ, ತಿಳ್ಕೊಳ್ಳಬೇಕು. ಎರಡನೇದಾಗಿ ಪ್ರಾರ್ಥನೆಯ ಜೀವಿತ, ಅದು ಪವರ್ ಹೌಸ್. ನಮ್ಮ ಮೊಬೈಲ್ಗಳಿಗೆ ಚಾರ್ಜ್ ಆಗದೆ ಹೋದ್ರೆ ಏನು ಮಾಡ್ತೇವೆ? ಪ್ರತಿ ಸಾರಿ ಚಾರ್ಜ್ ಮಾಡ್ತೇವೆ, ಯಾಕೆಂದರೆ ಬ್ಯಾಟ್ರಿಗೆ ಏನು ಬೇಕು, ಚಾರ್ಜ್ ಬೇಕು. ಇದ್ರೆ ನಮ್ಮ ಮೊಬೈಲ್ಗಳು ನಡೆಯುವಂಥದ್ದು. ನಮ್ಮ ಆತ್ಮಕ್ಕೆ ಬೇಕಾದಂಥ ಶಕ್ತಿ, ಬಲ, ಸಾಮರ್ಥ್ಯತೆ ಎಲ್ಲಿ ಸಿಗುತ್ತದೆ? ದೇವರ ಸನ್ನಿಧಾನದಲ್ಲಿ ಕಳೆಯುವಂಥ ಒಂದು ಸಮಯದಲ್ಲಿ. ಆದ್ದರಿಂದ ಪ್ರಿಯರೇ, ಇದನ್ನು ತಾತ್ಸಾರ ಮಾಡದಂತೆ ನಮ್ಮ ಜೀವಿತದಲ್ಲಿ ಪ್ರತಿ ಸಮಯ, ಪ್ರತಿ ಗಳಿಗೆಯಲ್ಲಿ ಎಷ್ಟು ಮಟ್ಟಿಗೆ ಕರ್ತನ ಸಮ್ಮುಖ ಬರುವಾಗ, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ನೀವು ಹೋಗುವಂಥ ಸಮಯದಲ್ಲಿ,
ಎಲ್ಲ ಕಾರ್ಯಗಳಲ್ಲಿ ಏನು ಮಗ್ನರಾಗಿದ್ದರೂ ಸಹ ನಿನಾತ್ಮ ದೇವರೊಂದಿಗೆ ಪ್ರಾರ್ಥಿಸುವಂಥ ಒಂದು ಸಂಗತಿ ನಿನ್ನಲ್ಲಿರಬೇಕು. ನನಗೆ ಒಂದು ಒಂದು ಒಬ್ಬ ವ್ಯಕ್ತಿ ವಿಷಯವಾಗಿ ನಾನು ಹೇಳಬೇಕಾದ ಲಾರೆನ್ಸ್ ಎಂಬುದಾಗಿ ಭಾಳ ಒಬ್ಬ ವಿಶೇಷವಾದಂಥ ವ್ಯಕ್ತಿ, ಆತನು 16ನೇ ಶತಮಾನದಲ್ಲಿದ್ದಂಥ ವ್ಯಕ್ತಿ ಎಂದು ನಾನು ಅನಿಸ್ತೇನೆ. ಆತನು ವಿಶೇಷವಾಗಿ ಅಡುಗೆ ಮನೆಗೆ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ, ಅಲ್ಲಿದ್ದಂಥ ಎಲ್ಲ ದೇವ ಜನರಿಗೆ ಸೇವಕರುಗಳಿಗೆ ಅಡುಗೆ ಮಾಡಿ ಆತನ ಪೋಷಣೆ ಮಾಡ್ತಿದ್ದಂಥ ವ್ಯಕ್ತಿ. ಆತನು ಈಗ ಹೇಳ್ತಿದ್ದಾನೆ ಅವನ ಬರೆದಂಥ ಪುಸ್ತಕದಲ್ಲಿ, ನಾನು ಅಡುಗೆ ಮನೆ ಕೆಲಸ ಮಾಡ್ತಾ ಇರುವ ಸಮಯದಲ್ಲಿ ಕೂಡ ಆ ಪರಲೋಕದ ಒಂದು ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದೆ. ನಾನು ಪಾತ್ರೆಯನ್ನು ಶುಚಿ ಮಾಡುವಾಗ, ತೊಳೆಯುವಾಗ, ಅಡುಗೆ ಮಾಡುವಂಥ ಸಮಯದಲ್ಲಿ ದೇವರೇ, ನಾನು ಯಾವ ರೀತಿಯಲ್ಲಿ ನಾನು ಈ ಪಾತ್ರೆಗಳನ್ನು ಶುಚಿ ಮಾಡ್ತಾ ಇದ್ದೇನೋ, ನನ್ನ ಜೀವಿತವನ್ನು ಶುಚಿ ಮಾಡಪ್ಪ, ನಾನು ಶುದ್ಧಿ ಮಾಡು ನನ್ನನ್ನು, ನಾನು ನಿನಗೆ ತಕ್ಕ ಹಾಗೆ ನಾನು ಜೀವಿಸಬೇಕು, ನಿನಗೆ ತಕ್ಕ ಹಾಗೆ ನಡ್ಕೊಳ್ಳಬೇಕು, ನಾನು ನಿನ್ನ ಕೈಯಿಂದ ಉಪಯೋಗಿಸಲ್ಪಡಬೇಕು. ಅವನ ಹೃದಯದ ಪ್ರಾರ್ಥನೆ ಯಾವಾಗ ಅಡುಗೆ ಮನೆಯಲ್ಲಿ ಇದ್ದುಕೊಂಡು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ಹೀಗೆ ಆತನ ಜೀವಿತದಲ್ಲಿ ದೇವರು ಅವನನ್ನು ಆಶೀರ್ವದಿಸಿ ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡುವಂತೆ ದೇವರ ವಿಶೇಷವಾಗಿ ಉಪಯೋಗಿಸಿದನು ಎಂಬುದಾಗಿ ನೋಡ್ತೇವೆ. ದೇವರ ಪ್ರಸನ್ನತೆಯನ್ನು ಹೇಗೆ ಅಭ್ಯಾಸಿಸುವುದು ಎಂಬುದಾಗಿ ಒಂದು ಒಳ್ಳೆಯ ಸುಂದರವಾದಂಥ ಪುಸ್ತಕವನ್ನು ಕೂಡ ಆತ ಬರೆದಿದ್ದಾನೆ. ಇದು ಅನೇಕರಿಗೆ ಹೆಚ್ಚಿನ ಒಂದು ಆಶೀರ್ವಾದ ಪ್ರದವಾಗಿದೆ ಎಂಬುದಾಗಿ ನೋಡ್ತೇವೆ. ಲಾರೆನ್ಸ್ ಅವರ ಲಾರೆನ್ಸ್ ಬರೆದಂಥ ಪುಸ್ತಕ ದೇವರ ಪ್ರಸನ್ನತೆಯನ್ನು ಹೇಗೆ ಅಭ್ಯಾಸಿಸುವಂಥದ್ದು. ಪ್ರಿಯ ಸಹೋದರ ಸಹೋದರಿ, ಪ್ರಿಯ ಸಹೋದರಿಗಳು ಅನೇಕ ಅಡುಗೆ ಮನೆ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ನೀವು ಕರ್ತನ ಪ್ರಸನ್ನತೆಯಲ್ಲಿ ನಿಮ್ಮ ಒಂದು ಪ್ರಾರ್ಥನೆಯ ಜೀವಿತವನ್ನು ಒಂದು ವೇಳೆ ಸಮಯ ಇಲ್ಲದೆ ಹೋದರೂ ಆ ಒಂದು ಸ್ಥಳದಲ್ಲಿ ಪ್ರಾರ್ಥಿಸುವಂಥ ಒಂದು ಅವಕಾಶ ನಿಮ್ಮ ಹೃದಯಗಳಲ್ಲಿ ಕರ್ತನನ್ನೇ ನೋಡುವಂಥದ್ದು ಎಷ್ಟು ಪ್ರಾಮುಖ್ಯ ಸಂಗತಿಗಳು. ಅಂದರೆ ನಮ್ಮ ಇಡೀ ಜೀವನ ನಾವು ಹೊಲದಲ್ಲಿರಲಿ, ಆಫೀಸಲ್ಲಿರಲಿ, ಯಾವುದೇ ಸ್ಥಿತಿಯಲ್ಲಿ ಇರುವುದಾದರೂ ನಾವು ಕರ್ತನ ಪ್ರಜ್ಞೆಯಲ್ಲಿ ಜೀವಿಸಬೇಕೆನ್ನುವಂಥದ್ದು ಭಾಳ ಪ್ರಾಮುಖ್ಯ. ಯಾಕೆ ಮುಂದೆ ಒಂದು ನೋಡ್ತೇವೆ, ನಮಗೊಂದು ಹೋರಾಟ ಉಂಟು. ನಮಗೆ ಒಂದು ವಿಶೇಷವಾದಂಥ ಈ ಹೋರಾಟದಲ್ಲಿ ನಾವು ಪೂರ್ಣ ಜಯಶಾಲಿ ಆಗಬೇಕು. ನಾವು 6ನೇ ಅಧ್ಯಾಯ ಎಫೆಸ ಪತ್ರಿಕೆ 6ನೇ ಅಧ್ಯಾಯ ಅಲ್ಲಿ 11ನೇ ವಚನ ಅಲ್ಲಿ ಹೀಗೆ ನೋಡ್ತೇವೆ, ಸೈತಾನನ ತಂತ್ರೋಪಾಯಗಳನ್ನು ನಾವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಮೊದಲನೇ ಸಂಗತಿ, ನಾವು ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನಲ್ಲಿ ಬಲವುಳ್ಳವರಾಗಿ ಶಕ್ತಿಯುಳ್ಳವರಾಗಿ ಜೀವಿಸುವಾಗ, ಯಾಕೆ ಆ ರೀತಿ ನಾವು ಶಕ್ತಿ ಬೇಕು, ಬಲವುಳ್ಳವರಾಗಿರಬೇಕು ಅಂತ ಕಾರಣ ಅಂತ ಹೇಳುವಾಗ ಮುಂದಿನ ವಾಕ್ಯ ಹೇಳ್ತದೆ, ಸೈತಾನನ ತಂತ್ರೋಪಾಯಗಳು ಅಂದರೆ ಯುಕ್ತಿಗಳು, ಸೈತಾನನ ಅನೇಕ ಕಾರ್ಯಗಳು, ಶೋಧನೆಗಳು, ಅದು ಎದುರಿಸುವುದಕ್ಕೆ ನಮಗೇನು ಬೇಕು, ಸಾಮರ್ಥ್ಯತೆ ಬೇಕು. ನಮಗೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಹೇಗೆ ಸೈತಾನ ನಮ್ಮಲ್ಲಿ ಕಾರ್ಯ ಮಾಡ್ತಾನೆ, ಅಡ್ಡಿ ಮಾಡ್ತಾನೆ, ನಮ್ಮನ್ನು ಬೀಳಿಸಬೇಕೆಂಬುದಾಗಿ ಅನೇಕ ಸಣ್ಣ ಸಣ್ಣ ವಿಷಯಗಳನ್ನು ಯಾರ ಮೂಲಕ, ನಿಮ್ಮ ಕುಟುಂಬದರ ಮೂಲಕ, ನಿಮ್ಮ ಸ್ನೇಹಿತರ ಮೂಲಕ, ಲೋಕದ ಜನರ ಮೂಲಕ ನಾನಾ ಸಂಗತಿಗಳನ್ನು ತರುವಾತನಾಗಿದ್ದಾನೆ. ಸೈತಾನನ ಉದ್ದೇಶ ನಿನ್ನನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು, ತನ್ನ ಕಡೆ ಎಳೆದುಕೊಳ್ಳಬೇಕೆಂಬುದಾಗಿ ನಾನಾ ಪ್ರಯತ್ನಗಳನ್ನು ಮಾಡ್ತಿದ್ದಾನೆ. ಸೈತಾನನ ಕುಯುಕ್ತಿಗಳನ್ನು ನಾವು ಎದುರಿಸಬೇಕಾದರೆ ದೇವರು ಕೊಡುವಂಥ ಸರ್ವಾಯುಧಗಳ ಬಗ್ಗೆ ಹೇಳ್ತಾ ಇದೆ. ಏನಂತ ಹೇಳಿದ್ರೆ ಅದು ಮುಂದೆ ವಾಕ್ಯ, ದೇವರ ವಾಕ್ಯ ಹೀಗೆ ಉಂಟು ಏನಂತ ಹೇಳಿದ್ರೆ ಅದನ್ನು ಏನು ಮಾಡಬೇಕಂತೆ, ಧರಿಸ್ಕೊಳ್ಳಬೇಕು. ಸ್ವಲ್ಪ ಸಮಯಕ್ಕಲ್ಲ, ಇದು ನಾವು ಈ ಲೋಕ ಬಿಡುವವರೆಗೂ ದೇವರು ಕೊಟ್ಟಿರುವಂಥ ಸರ್ವಾಯುಧಗಳು ನನ್ನ ಜೀವಿತದಲ್ಲಿ ಯಾವಾಗಲೂ ಎದ್ದು ಕಂಡು ಬರಬೇಕು. ಓ ಕೆಲವು ಸಾರಿ ಮಾತು ಹಾಕಿಕೊಳ್ತೇನೆ, ಆಮೇಲೆ ಬಿಟ್ಟು ಬಿಡ್ತೇನೆ, ಈಗ ನನ್ನ ಲೋಕದವರಾಗಿ ಮನಸ್ಸು ಬಂದಾಗ ಜೀವಿಸ್ತೇನೆ ಎಂಬ ಯಾವ ರೀತಿ ಅಲ್ಲ. ಯುದ್ಧಕ್ಕೆ ಹೋಗುವಂಥ ವ್ಯಕ್ತಿ ನಮ್ಗೆ ಗಮನಿಸ್ತೇವೆ ಅವರು ಯಾವ ರೀತಿ ಇರ್ತಾರೆ ಎಂಬುದಾಗಿ. ಅವ್ರಿಗೆ ವಿಶ್ರಾಂತಿ ಇಲ್ಲ. ಅವರು ವಿಶೇಷವಾಗಿ ದೇಶವನ್ನು ರಕ್ಷಿಸಬೇಕಾದರೆ ಅವರು ಎಲ್ಲ ಸಮಯದಲ್ಲಿ ಎಲ್ಲ ರೀತಿ ಕಾಲದಲ್ಲಿ ಏನಂತ ಹೇಳಿದ್ರೆ ಅವ್ರಿಗೆ ಯೋಧನ ಎಲ್ಲ ಡ್ರೆಸ್ ಮಾತ್ರವಲ್ಲ ಬಂದೂಕ ಎಲ್ಲ ರೆಡಿಯಾಗಿರ್ತದೆ. ಮಲಗುವಾಗ ಕೂಡ ಒಂದು ವೇಳೆ ಮಲಗುವುದಾದ ಅದ್ರ ಜೊತೆಯಲ್ಲಿಯೇ ಮಲಗ್ತಾರೆ, ಅದು ಹೆಂಗೂ ಚೇಂಜ್ ಮಾಡುವುದಿಲ್ಲ, ಬದಲಾಯಿಸುವಂಥವರಲ್ಲ ಎಂಬುದಾಗಿ ನೋಡ್ತೇವೆ. ಒಬ್ಬ ಯುದ್ಧಕ್ಕೆ ಹೋಗುವಂಥ ಸೈನಿಕನು ಯಾವ ರೀತಿಯಲ್ಲಿ ಯಾವಾಗಲೂ ಶಸ್ತ್ರಾಸ್ತ್ರದೊಡನೆ ಇರ್ತಾನೋ ಅದೇ ರೀತಿಯಲ್ಲಿ ದೇವರ ಮಕ್ಕಳು ಸೈತಾನನಿಗೆ ಹೋರಾಡುವಂಥ ಸಮಯದಲ್ಲಿ
ನಾವು ದೇವರು ಕೊಟ್ಟಿರುವಂಥ ಸರ್ವಾಯುಧಗಳನ್ನು ನಾವು ಏನು ಮಾಡಬೇಕಂತೆ ಧರಿಸ್ಕೊಳ್ಳಬೇಕು. ಏಕೆಂದರೆ ಮುಂದೆ ಕಠಿಣ ಯುದ್ಧಗಳು ಬರ್ತದೆ, ಯಾವ ಸಮಯ ಯಾವಗಳಿಗೆ ಗೊತ್ತಿಲ್ಲ, ಯಾವ ರೀತಿಯಲ್ಲಿ ನಮಗೆ ಅಟ್ಯಾಕ್ ಆಗ್ತದೆ ಎಂಬುದಾಗಿ ನಮ್ಮ ವಿರೋಧಿ ಸೈತಾನ ವಿರೋಧಿಸ್ತಾನೆ ಎಲ್ಲ ಸಮಯಗಳಲ್ಲಿ. ನಾವು ಪೂರ್ಣ ಜಯಶಾಲಿಗಳಾಗಿ, ಅದೇ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಯಾಕೆ ಸರ್ವಾಯುಧಗಳು ಕೊಡಲ್ಪಟ್ಟಿದೆ? ನಾವು ಪೂರ್ಣ ಜಯಶಾಲಿಗಳಾಗಿ ನಾವು ಸೈತಾನ ಎದುರಿಸಬೇಕಾದರೆ ಎಲ್ಲ ಸಂಗತಿಯಿಂದ ದೇವರು ಕೊಟ್ಟಿರುವ ಸರ್ವಾಯುಧಗಳನ್ನು ಧರಿಸ್ಕೊಳ್ಳಬೇಕು. ಅದೇ 12ನೇ ವಚನದಲ್ಲಿ ಮತ್ತು 13ನೇ ವಚನದಲ್ಲಿ ಅದನ್ನು ನೋಡ್ತೇವೆ. ಆ ವೈರಿಗಳನ್ನು 13ನೇ ವಚನ ಹೀಗೆ ಹೇಳ್ತದೆ, ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳ್ರಿ. ಪ್ರತಿಯೊಬ್ಬ ದೇವರ ಮಕ್ಕಳ ಮೇಲೆ ಬಿದ್ದಂಥ ಜವಾಬ್ದಾರಿಕೆ, ನಾನು ಮಾಡಬೇಕಾದ ವರ್ತಿಸಬೇಕಾದಂಥ ರೀತಿಯ ದೇವರೇ, ಇದರಲ್ಲಿ ನಂಬಿಗಸ್ತನಾಗಿ ನಾನು ಸೈತಾನನ್ನು ಹೋರಾಡಬೇಕಾದ್ರೆ ನನಗೆ ಬೇಕಾದ ಬಲ ಕೊಡು, ನಿನ್ನ ಧೈರ್ಯ ಸಾಮರ್ಥ್ಯತೆ ಕೊಡು. ಎಷ್ಟರ ಮಟ್ಟಿಗೆ ನಾವು ಕರ್ತನನ್ನು ಆಶ್ರಯಿಸ್ತೇವೆ, ಕರ್ತನ ಬಳಿಗೆ ಬರುತ್ತೇವೆ, ಅದು ಸಮರ್ಪಿಸ್ಕೊಳ್ತೇವೋ ಅಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ಏನು ಮಾಡ್ತಾನಂತೆ ಬಲಪಡಿಸ್ತಾನೆ. ಮುಂದಿನ ವಾಕ್ಯ ಭಾಳ ಪ್ರಾಮುಖ್ಯವಾದದ್ದು. ನಾವು 14ನೇ ವಚನದಲ್ಲಿ ನೋಡಬೇಕಾದ್ರೆ ಪ್ರಾಮುಖ್ಯವಾಗಿ 13ರಿಂದ ನಂತರ 14ನೇ ವಚನ ಹೀಗೆ ಹೇಳ್ತದೆ, ದೇವರು ಕೊಟ್ಟಿರುವ ಒಂದು ಸರ್ವಾಯುಧಗಳು ಯಾವುದು? ಮೊದಲನೇ ವಿಷಯ ಏನಂತ ಹೇಳಿದ್ರೆ ಸತ್ಯವೆಂಬ ನಡುಕಟ್ಟನ್ನು ನಾನು ಕಟ್ಟಿಕೊಳ್ಳಬೇಕಂತೆ. ಯೇಸು ಕ್ರಿಸ್ತ ಹೇಳಿ ನಾನೇ ಸತ್ಯವಾಗಿದ್ದೇನೆ ಎಂಬುದಾಗಿ. ಸುಳ್ಳಿನ ಮೂಲ ಪುರುಷ ಯಾರು? ಸೈತಾನ. ಆ ಸತ್ಯವನ್ನು ಎಂದಿಗೂ ನಂಬುವಂಥವನಲ್ಲ ಸೈತಾನ. ಯಾವಾಗಲೂ ಸುಳ್ಳಿನ ರೂಪದಲ್ಲಿ ನಮ್ಮ ಬರ್ತಾನೆ, ನಮ್ಮ ಮೇಲೆ ದಾಳಿ ಮಾಡ್ತಾನೆ. ದೇವರ ಮಕ್ಕಳು ಯಾವಾಗಲೂ ಸತ್ಯವನ್ನೇ ಆಡುವಂಥವರಾಗಿರಬೇಕು. ಸತ್ಯವೆಂಬ ನಡುಕಟ್ಟು ಅದು ಯಾವಾಗಲೂ ಅದು ಕಟ್ಟಿಕೊಂಡಿರಲೇಬೇಕು, ಅದು ಬಿಡಬಾರದು ಎಂಬುದಾಗಿ ಹೇಳಲ್ಪಟ್ಟಿದೆ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಬೇಕಂತೆ. ನೀತಿ ಎಂಬ ವಜ್ರ ಕವಚ, ಇದೆಂಥ ಒಂದು ವಿಶೇಷ ಸಂಗತಿ. ಯೇಸು ಕ್ರಿಸ್ತ ತಾನೇ ನೀತಿಯಾಗಿದ್ದಾನೆ, ಯೇಸುವನ್ನು ಧರಿಸಿಕೊಳ್ಳುವಂಥ ಸಂಗತಿಗಳು ನಮ್ಮ ಜೀವಿತ ಸತ್ಯ ಮತ್ತು ನೀತಿ ಎನ್ನುವಂಥದ್ದು ಅಸ್ಥಿವಾರವಾಗಿ ಅದು ನಮ್ಮನ್ನು ಎಲ್ಲ ವಿಷಯದಲ್ಲಿ ರಕ್ಷಿಸುವಂಥ ಒಂದು ಸಂಗತಿಯಾಗಿದೆ. ನೀತಿ ಎಂಬ ವಜ್ರ ಕವಚವನ್ನು ಏನು ಮಾಡಬೇಕಂತೆ? ಅದು ಧರಿಸ್ಕೊಳ್ಬೇಕು ನಾವು. ಮೂರನೇ ವಿಷಯ, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ನಾವೇನಂತೆ ಮೆಟ್ಟಿಕೊಳ್ಳ್ರಿ. ಸಿದ್ಧವಾದ ಮನಸ್ಸು ಎಂಬ ಕೆರೆಗಳನ್ನು ಮೆಟ್ಟಿಕೊಳ್ಳಬೇಕು. ನಾಲ್ಕನೇದಾಗಿರುವ ಸಂಗತಿ ಅಂದರೆ ನಂಬಿಕೆ ಎಂಬ ಗುರಾಣಿ ಹಿಡಿದುಕೊಳ್ಳ್ರಿ. ಇದು ಭಾಳ ಪ್ರಾಮುಖ್ಯ ಸಂಗತಿ. ಯಾಕೆ ನಂಬಿಕೆ ಎಂಬ ಗುರಾಣಿ ಅಂತ ಹೇಳಿದ್ರೆ ಅದರಿಂದ ಏನಂತೆ, ಅದರಿಂದ ನೀವು ಕಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸೋದಕ್ಕೆ ಶಕ್ತರಾಗ್ತೀರಿ. ನಂಬಿಕೆ ವಿಷಯವಾಗಿ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೇವೆ, ನಂಬಿಕೆಯ ಶ್ರೇಷ್ಠತೆ, ನಂಬಿಕೆ ಎಷ್ಟು ಬೇಕು ಎಂಬುದಾಗಿ. ಈ ನಂಬಿಕೆಯಲ್ಲಿ ನನಗೆ ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಟ್ಟರು ಪ್ರತಿಯೊಬ್ಬರು ನಾವು ಸೈತಾನೊಡನೆ ಹೋರಾಡಬೇಕಾದ್ರೆ ಇದು ಗುರಾಣಿಯಾಗಿ ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ನಂತರ ನೋಡುವಾಗ ರಕ್ಷಣೆ ಎಂಬ ಶಿರಸ್ತ್ರಾಣ ಇಟ್ಕೊಳ್ರಿ. ರಕ್ಷಣೆ ಎಂಬ ಶಿರಸ್ತ್ರಾಣ ನಮ್ಮ ತಲೆಗೆ, ಎಲ್ಲ ರೀತಿಯಲ್ಲಿ ಅಲ್ಲಸಲ್ಲದ ಸಂಗತಿಗಳು ಸೈತಾನ ಕಾರ್ಯಗಳು ಶೋಧ ಬರುವಾಗ ಇದು ನಮ್ಮ ರಕ್ಷಿಸುವಂಥದ್ದಾಗಿದೆ. ನಂತರ ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ಬಹಳ ಪ್ರಾಮುಖ್ಯವಾದ ಸಂಗತಿ ದೇವರ ವಾಕ್ಯ ಎಂಬಂಥ ಕತ್ತಿ ಯಾವಾಗಲೂ ನಾನು ಇರಬೇಕು. ನನ್ನ ಮಾತಿನಲ್ಲಿ, ಹೃದಯದಲ್ಲಿ, ಆಲೋಚನೆಯಲ್ಲಿ ದೇವರ ವಾಕ್ಯದ ಮೂಲಕ ಸೈತಾನ ಎಲ್ಲ ಶೋಧನೆಗಳನ್ನು, ಕಾರ್ಯಗಳನ್ನು, ಆಲೋಚನೆಗಳನ್ನು ಅದು ಲಯ ಮಾಡುವಂಥವರು, ಜಯಶಾಲಿಗಳಾಗಿ ಮಾಡುವಂಥವರಾಗಿದ್ದೇವೆ. ಅದರಿಂದ ಪ್ರಿಯರೇ, ದೇವರ ವಾಕ್ಯ ಸೈತಾನ ಮೇಲೆ ಎಲ್ಲ ಬರ್ದು ಸೈತಾನ ತರುವಂಥ ಎಲ್ಲ ಕಾರ್ಯಗಳನ್ನು ಜಯಿಸುವುದಕ್ಕೆ ಸಾಮರ್ಥ್ಯವಾಗಿದೆ. ಆದ್ದರಿಂದ ಎಷ್ಟು ಮಟ್ಟಿಗೆ ನಾವು ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಬೇಕಾಗಿದೆ ಪ್ರಿಯರೇ. ದೇವರಾತ್ಮನ ಕೊಡುವಂಥ ಏನಂತೆ ಇಬ್ಬಾಯಿ ಕತ್ತಿ, ದೇವರ ವಾಕ್ಯದ ಮೂಲಕ ಸೈತಾನ ಕಾರ್ಯಗಳನ್ನು ನಾವು ಲಯ ಮಾಡಬೇಕು. ಅದಕ್ಕೆ ಕತ್ತಿಯನ್ನು ಹಿಡಿಯಬೇಕು ನಾವು. ಯಾವಾಗ ಇರಬೇಕು ಕತ್ತಿನಲ್ಲಿ ಇರಬೇಕು ದೇವರ ವಾಕ್ಯ. ಆಮೇಲೆ ಕೊನೆಯದಾಗಿ ಪವಿತ್ರಾತ್ಮಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಏನಂತೆ, ಸಕಲ ವಿಧವಾದ ಪ್ರಾರ್ಥನೆಗಳಿಂದಲೂ ವಿಜ್ಞಾಪನೆಗಳಿಂದಲೂ ದೇವರನ್ನು ಪ್ರಾರ್ಥಿಸ್ರಿ. ನೋಡ್ರಿ, ಭಾಳ ಪ್ರಾಮುಖ್ಯವಾದ ಸಂಗತಿ. ಕೊನೆಯದಾಗಿ ಹೇಳಬೇಕಾದರೆ ನಾವು ಹೇಗೆ ನಮ್ಮ ಜೀವಿತ ಪ್ರಾರ್ಥನೆಯ ಜೀವಿತವಾಗಿರಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ. ಆತ್ಮಭರಿತವಾದಂಥ ಪ್ರಾರ್ಥನೆಯ ಜೀವಿತ, ಇದನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಾರ್ಥನೆ ಬಗ್ಗೆ ಅದು ತೆಗೆದುಕೊಳ್ಳಬೇಕೆಂಬುದಾಗಿದ್ದೇನೆ.
ಪ್ರಾರ್ಥನೆಯ ಶ್ರೇಷ್ಠತೆ, ಅದರ ಮಹಿಮೆಯ ಪ್ರಭಾವ ಮತ್ತು ಎಷ್ಟು ಮಟ್ಟಿಗೆ ನಾನು ಅದರಲ್ಲಿ ಒಳಪಡಬೇಕೆನ್ನುವಂಥ ಸಂಗತಿಗಳ ಬಗ್ಗೆ ನಾನು ಮಾತಾಡಬೇಕೆಂಬುದಾಗಿದ್ದೇನೆ. ಆದರೆ ಈ ಸಮಯದಲ್ಲಿ ಈ ಕ್ರಿಸ್ತಿಯ ಹೋರಾಟದಲ್ಲಿ ನಾನು ಪೂರ್ಣ ಜಯಶಾಲಿಯಾಗಿ ನಾನು ಜೀವಿಸಬೇಕಾದರೆ ಪ್ರಿಯರೇ, ನಾವು ಕರ್ತನನ್ನು ಆಶ್ರಯಿಸೋಣ. ಯಾವ ಹೋರಾಟದಲ್ಲಿದ್ದಿ? ಈ ಸಮಯದಲ್ಲಿ ನಿನ್ನ ಜೀವಿತದ ಸ್ಥಿತಿ ಏನಾಗಿದೆ? ಒಂದು ವೇಳೆ ದೇವರು ನಿಮ್ಮ ಹೃದಯವನ್ನು ನೋಡ್ತಾ ಬರುವುದಾದರೆ ನಿನ್ನಲ್ಲಿರುವಂಥ ಅನೇಕ ಸಂಗತಿಗಳು, ಆಲೋಚನೆಗಳು ಒಂದು ವೇಳೆ ಬಿದ್ದು ಹೋಗಿದ್ದೀಯೋ, ನೀ ಕರ್ತನ ದೃಷ್ಟಿಸು, ಕರ್ತನ ಆಶ್ರಯಿಸು. ಕರ್ತ ನಿನ್ನ ಕೃಪೆ ಕೊಡ್ತಾನೆ, ಬಲ ಕೊಡ್ತಾನೆ. ಕರ್ತನ ನಿರೀಕ್ಷಿಸುವವರು ಹೊಸ ಬಲ ಹೊಂದುತ್ತಾರೆ ಎಂಬ ದೇವರ ವಾಕ್ಯ ಹೇಳ್ತದೆ. ಕರ್ತನು ತಾನೇ ನಿಮ್ಮ ಎಲ್ಲರನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಾವು ಓದಿದಂಥ, ಧ್ಯಾನಿಸಿದಂಥ ಈ ವಾಕ್ಯವನ್ನು ಕೇಳಿದಂಥ ಒಬ್ಬೊಬ್ಬರ ಜೀವಿತದಲ್ಲಿ ಆಶೀರ್ವದಿಸಿಕೊಡು. ನಾವು ಕರ್ತನನ್ನು, ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲವುಳ್ಳವರಾಗಿ ಸೈತಾನ್ ತರುವಂಥ ಎಲ್ಲ ಕಾರ್ಯಗಳನ್ನು, ತಂತ್ರೋಪಾಯಗಳು ಎದುರಿಸಿ ಜಯಶಾಲಿಗಳಾಗುವಂತೆ ಒಬ್ಬೊಬ್ಬರನ್ನು ನೀ ಬಲಪಡಿಸಿ ನಿನ್ನ ಮಹಿಮೆಗಾಗಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇನೆ ತಂದೆಯೇ. ಆಮೇನ್.